ನಮಸ್ಕಾರ ಸ್ನೇಹಿತರೆ, ಸಿಂಪಲ್ ಆಗಿ ಒಂದು ಅಡುಗೆಗೆ ಸ್ವಾಗತ. ಇವತ್ತು ನಾನು ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಬೇರೆ ಬೇರೆ ತಿಂಡಿಗಳನ್ನ ಹೇಗೆ ಮಾಡೋದು ಅದನ್ನ ನೈವೇದ್ಯಕ್ಕೂ ಇಡ್ಬೋದು ಅದನ್ನ ನಾನು ತೋರಿಸ್ತಾ ಇದ್ದೀನಿ. ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ತುಂಬಾ ತಿಂಡಿಗಳನ್ನ ಮಾಡ್ತಾರೆ, ಸಿಹಿ ಮತ್ತೆ ಖಾರದ್ದು, ಅವಲಕ್ಕಿನೂ ಬೇರೆ ಬೇರೆ ತರದೆಲ್ಲ ಮಾಡ್ತಾರೆ. ಅದ್ರಲ್ಲಿ ಕೆಲವೊಂದನ್ನು ನಾನು ಇವತ್ತು ತೋರಿಸ್ತಾ ಇದ್ದೀನಿ. ನಾರ್ಮಲ್ ಆಗಿ ನಿಪ್ಪಟ್ಟು, ಕೋಡ್ಬಳೆ, ರವೆ ಉಂಡೆ ಮತ್ತೆ ವಿವಿಧ ಪಾಯಸ, ಚಕ್ಲಿ, ಮುರುಕು ಎಲ್ಲ ಮಾಡ್ತಾರೆ. ಅದ್ರಲ್ಲಿ ಕೆಲವೊಂದನ್ನ ನಾನು ತೋರಿಸ್ತಾ ಇದ್ದೀನಿ, ನೋಡೋಣ ಬನ್ನಿ ಹೇಗ್ ಮಾಡೋದು ಅಂತ. ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಂಡು ನಾನು ಕೋಡ್ಬಳೆ ತಯಾರಿ ಮಾಡ್ತಾ ಇದ್ದೀನಿ. ಪ್ಯಾನ್ಗೆ ಸ್ವಲ್ಪ ಮೈದಾ ಮತ್ತೆ ಸ್ವಲ್ಪ ರವೆ ಹಾಕೊಂಡು ಬಿಸಿ ಆಗ್ಬೇಕು ಅಷ್ಟು ಹುರ್ಕೋತಾ ಇದ್ದೀನಿ. ಒಂದು 3 ಸ್ಪೂನ್ ಮೈದಾ, 1/4 ಸ್ಪೂನ್ ರವೆ ಹಾಕೋತಾ ಇದ್ದೀನಿ. ಇದು ಬಿಸಿ ಆಗೋ ಅಷ್ಟೊತ್ತಿಗೆ ಈಗ ನಾನು 2 ಕಪ್ನಷ್ಟು ಅಕ್ಕಿ ಹಿಟ್ಟು ತಗೊಂಡು ಒಂದು ಬಾಣಲೆಗೆ ಹಾಕೋತಾ ಇದ್ದೀನಿ. ಈ ಅಕ್ಕಿ ಹಿಟ್ಟಿಗೆ ನಾವು ಹುರ್ಕೊಂಡ್ವಲ್ಲ ಈಗ ರವೆ ಮತ್ತೆ ಮೈದಾ, ಅದನ್ನ ಬೆರೆಸ್ಕೊಳ್ಬೇಕು. ಸ್ವಲ್ಪ ಒಂದು 3 ಸ್ಪೂನ್ನಷ್ಟು ಹುರ್ಗಡ್ಡೆ ಪುಡಿ. ಈಗ ನಾನು ಮಿಕ್ಸಿಗೆ ಒಂದು 5 ರಿಂದ 6 ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತೆ ಹಸಿ ಕಾಯಿ, 1 ಸ್ಪೂನ್ ಜೀರಿಗೆ ಮತ್ತೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೊಂಡು ರುಬ್ಬೋತಾ ಇದ್ದೀನಿ. ನಿಮ್ಗೆ ಕರಿಬೇವಿನ ಸೊಪ್ಪು ಬೇಡ ಅಂತಂದ್ರೆ ಸ್ಕಿಪ್ ಮಾಡ್ಬೋದು. ಈಗ ಈ ರುಬ್ಕೊಂಡ್ರದನ್ನ ಈ ಹಿಟ್ಟಿಗೆ ಹಾಕೊಂಡು ಚೆನ್ನಾಗಿ ಕಲಸ್ಕೋಬೇಕು. ನಿಮಗೆ ಖಾರ ನೋಡ್ಕೊಂಡು ಹಾಕೋಬೇಕು. ಈಗ ಸ್ವಲ್ಪ ಒಂದು 2-3 ಸ್ಪೂನ್ ಎಣ್ಣೆ ಬಿಸಿ ಮಾಡ್ಕೋತಾ ಇದ್ದೀನಿ. ಅಷ್ಟೊತ್ತಿಗೆ ಸ್ವಲ್ಪ ಇಂಗು ಹಾಕೋತಾ ಇದ್ದೀನಿ. ಇಂಗು ಮತ್ತೆ ಉಪ್ಪು ಹಾಕೊಂಡು ಎಲ್ಲ ಚೆನ್ನಾಗಿ ಹಿಟ್ಟಿನಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಅಷ್ಟೊತ್ತಿಗೆ ಎಣ್ಣೆ ಕಾಯ್ತಾ ಇದೆ. ಈಗ ಮಿಕ್ಸ್ ಮಾಡ್ಕೊಂಡಾಗಿದೆ. ಈಗ ಎಣ್ಣೆ ಕಾದಿದೆ, ಸ್ವಲ್ಪ ಚೆನ್ನಾಗಿ ಕಾಯಿಸ್ಕೋಬೇಕು. ಈ ತರ ಹಾಕಿದಾಗ ಸಿಟ್ರಿಂಗ್ ಸೌಂಡ್ ಬರಬೇಕು. ಹಾಕಿ ಇದನ್ನ 1 ಸ್ಪೂನ್ ಅಲ್ಲಿ ಫಸ್ಟ್ ಬಿಸಿ ಇರೋದ್ರಿಂದ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಕೈಯಲ್ಲಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಕಲಸ್ಕೋಬೇಕು. ತುಂಬ ನೀರು ಹಾಕೋದು ಬೇಡ, ಇಲ್ಲ ಸ್ವಲ್ಪ ಸ್ವಲ್ಪ ಬೇಕಾದ್ರೂ ಕಲಸ್ಕೊಂಡು ನೀವು ಕೋಡ್ಬಳೆ ಮಾಡ್ಕೋಬಹುದು. ತಕ್ಷಣ ಮಾಡಾಗಿದ್ರೆ ಎಲ್ಲ ಒಟ್ಟಿಗೆ ಕಲಸ್ಕೊಂಡು ನೀವು ಮಾಡ್ಕೋಬಹುದು. ಬೇಗ ಮಾಡ್ತೀನಿ ನಾನು ಅನ್ನಾಗಿದ್ರೆ ಆಗಿದೆ, ಈಗ ಕಲಸಿದ್ದಾಗಿದೆ. ಈಗ ಕೋಡ್ಬಳೆ ಶುರು ಮಾಡೋಣ. ಒಂದು ತಟ್ಟೆ ತಗೊಂಡು ಅಥವಾ ಒಂದು ಮಣೆ ಯಾವ್ದಾದ್ರು ತಗೋಬಹುದು, ನೀವು ಕಟಿಂಗ್ ಬೋರ್ಡ್ ಯಾವ್ದು ಬೇಕಾದ್ರೂ ತಗೋಬಹುದು. ಅದರಲ್ಲಿ ಈ ತರ ನೀವು ಕೊಸ್ಕೋಬೇಕು. ಸ್ವಲ್ಪ ಹಿಟ್ಟು ತಗೊಂಡು ನಿಮ್ಗೆ ಎಷ್ಟು ಅಗಲದ ಕೋಡ್ಬಳೆ ಬೇಕೋ ಆ ತರ ಈಗ ಈ ತರ ಮಾಡಿಕೊಂಡು ಈವನ್ ಆಗಿ ಅದನ್ನ ಕೋಡ್ಬಳೆ ಮಾಡಿ ಕರೆದ್ರೆ ಕೋಡ್ಬಳೆ ರೆಡಿ ಆಯ್ತು. ತುಂಬಾ ರುಚಿಯಾಗಿರುತ್ತೆ. ಕರಿಬೇವಿನ ಸೊಪ್ಪು ಮತ್ತೆ ಇಂಗು ಜೀರಿಗೆ ಎಲ್ಲ ಹಾಕಿರೋದ್ರಿಂದ ತುಂಬಾ ರುಚಿಯಾಗಿರುತ್ತೆ. ಒಂದ್ಸಲ ಮಾಡಿ ನೋಡಿ. ಈಗ ಎಣ್ಣೆ ಕಾದಿದೆ, ಅದರಲ್ಲಿ ನೀವು ಸುಮಾರು 5 ರಿಂದ 6 ಹಾಕೋಬಹುದು. ಸ್ವಲ್ಪ ಹೊತ್ತಾದ್ಮೇಲೆ ಅದನ್ನ ತಿರುಗಿಸಿ ಹಾಕ್ಬೇಕು, ಮೀಡಿಯಂ ಓವಿನಲ್ಲೇ ಕರ್ಕೋಬೇಕು. ಆಗಿದೆ, ಈಗ ನೋಡಿ ಈ ತರ ಕಲರ್ ಬಂದ್ರೆ ಸಾಕು. ಈಗ ತೆಕ್ಕೊಂಡು ನೀವು ಸ್ಟೋರ್ ಮಾಡ್ಕೋಬಹುದು. ಈಗ ನೆಕ್ಸ್ಟ್ ನಾನು ಕಡಲೆಬೇಳೆ ಮತ್ತೆ ಸಬ್ಬಕ್ಕಿ ಪಾಯಸ ಮಾಡ್ತಾ ಇದ್ದೀನಿ. ಇದಕ್ಕೆ ಒಂದು ಕುಕ್ಕರ್ನಲ್ಲಿ 2-3 ಚಮಚ ತುಪ್ಪ ಹಾಕ್ಕೊಂಡು ಸೊ ಚೆನ್ನಾಗಿ ನೆಂದಿರೋ ಕಡಲೆಬೇಳೆನ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ನಾನು. ಒಂದು 2 ಗಂಟೆ ಕಾಲ ನೆನೆಸಿದ್ರೆ ಸಾಕು ಕಡಲೆಬೇಳೆನ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೋಬೇಕು ಕುಕ್ಕರಲ್ಲಿ ಮೆತ್ತಗಾಗೋ ತನಕ. ಮೀಡಿಯಂ ಓವಿನಲ್ಲಿ ಬೇಯಿಸ್ಕೋಬೇಕು. ಅಷ್ಟೊತ್ತಿಗೆ ನಾವು ಇಲ್ಲಿ ಬೆಲ್ಲನ ಕರಗಿಸ್ಕೊಂಡು ಬಿಡೋಣ. ಸ್ವಲ್ಪ ನೀರು ಇಟ್ಕೊಂಡು ನಾನು ಬೆಲ್ಲ ಹಾಕೋತಾ ಇದ್ದೀನಿ. ನಿಮ್ಗೆ ಎಷ್ಟು ಸಿಹಿ ಬೇಕೋ ಅಷ್ಟು. ಇಲ್ಲಿ ನಾನು ಸುಮಾರಾಗಿ 1 ಕಪ್ 1¼ ಕಪ್ ಹಾಕೋತಾ ಇದ್ದೀನಿ. ಇದರಲ್ಲಿ ಕಸ ಎಲ್ಲ ಇದ್ರೆ ಶೋಧಿಸ್ಕೊಂಡ್ರೆ ಹೊಟ್ಟೋಗುತ್ತೆ. ಆಗಿದೆ, ಈಗ ಎಲ್ಲ ಕರಗಿದೆ.
ಇದನ್ನೇನು ಪಾಕ ಮಾಡ್ಕೋಬೇಕು ಅಂತ ಇಲ್ಲ, ಕರಗಿಸ್ಕೊಂಡ್ರೆ ಸಾಕು. ಶೋಧಿಸ್ಕೋತಾ ಇದ್ದೀನಿ ಈಗ. ಈಗ ಅಷ್ಟೊತ್ತಿಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಹುರ್ಕೊಂಬಿಡೋಣ, ಗೋಡಂಬಿ, ದ್ರಾಕ್ಷಿ, ನಿಮ್ಗೆ ಇನ್ನೂ ಏನಾದರೂ ಬೇಕಾದ್ರೂ ಹಾಕ್ಕೋಬೋದು. ನಾನು ಇಲ್ಲಿ ಎರಡು ಮೂರು ಲವಂಗನೂ ಹಾಕೋತಾ ಇದ್ದೀನಿ, ಗೋಡಂಬಿ ಜೊತೆಗೆ ಲವಂಗ, ಕೊನೆಯಲ್ಲಿ ದ್ರಾಕ್ಷಿ ಹಾಕ್ಕೊಂಡು ಹುರ್ಕೊಂಡು ಸೈಡಲ್ಲಿ ಇಟ್ಕೊಂಡ್ಬಿಡೋಣ. ಈಗ ನೋಡೋಣ, ಬನ್ನಿ ಬೆಂದಿದೆಯಾ ಅಂತ ನೋಡಿ, ಬೆಂದಿದೆ, ಮೆತ್ತಗೆ ಬೆಂದಿದೆ. ಈಗ ನಾನು ನೆನೆಸ್ಕೊಂಡಿರೋ ಸಬ್ಬಕ್ಕಿನ ಅದಕ್ಕೆ ಹಾಕೋತಾ ಇದ್ದೀನಿ. ನೀರೆಲ್ಲ ತೆಗೆದುಬಿಟ್ಟು ಬೆಂದಿರೋ ಬೇಳೆ ಜೊತೆಗೆ ಸಬ್ಬಕ್ಕಿ ಹಾಕೋತಾ ಇದ್ದೀನಿ. ಅದು ಹಾಕ್ಕೊಂಡ್ಮೇಲೆ ಒಂದು ಕಪ್ನಷ್ಟು ಹಾಲು ಹಾಕೋತಾ ಇದ್ದೀನಿ. ಈಗ ಎರಡು ಹಾಲಲ್ಲಿ ಬೇಯಬೇಕು. ಈಗಾಗಲೇ ಬೇಳೆ ಬೆಂದಿದೆ, ಸಬ್ಬಕ್ಕಿ ಮಾತ್ರ ಬೇಯಬೇಕು. ಇದೇನು ಹೆಚ್ಚು ಗೊತ್ತಾಗಲ್ಲ, ಬೇಗ ಬೆಂದೋಗುತ್ತೆ. ಈಗ ನೋಡಿ ಬೆಂದಿದೆ ಸಬ್ಬಕ್ಕಿ, ಆಗಲೇ ಬೆಂದಿದೆ. ಈಗ ನಾವು ಕರಗಿಸ್ಕೊಂಡಿದ್ವಲ್ಲ ಬೆಲ್ಲನ, ಅದನ್ನು ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಕೊಬ್ಬರಿ ಪುಡಿ ಹಾಕೋತಾ ಇದ್ದೀನಿ, ನೀವು ಬೇಕಾದ್ರೆ ಕಾಯಿ ಬೇಕಾದರೂ ಹಾಕ್ಕೋಬೋದು. ಸಣ್ಣದಾಗಿ ಕುದಿ ಬರ್ತಾ ಇದೆ. ಈಗ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಇದು. ಕೊನೆಯಲ್ಲಿ ಏಲಕ್ಕಿ ಪುಡಿ, ನೈವೇದ್ಯಕ್ಕೆ ತುಂಬ ಚೆನ್ನಾಗಿರುತ್ತೆ, ಒಂದ್ಸಲ ಮಾಡಿ ನೋಡಿ. ಈಗ ಸಣ್ಣದಾಗಿ ಕುದೀತಾ ಇದೆ. ಆಯಿತು, ಪಾಯಸ ರೆಡಿ ಆಯಿತು. ಈಗ ನೆಕ್ಸ್ಟು ಶಾವಿಗೆ ಪಾಯಸ ಮಾಡ್ತಾ ಇದ್ದೀನಿ. ಎಲ್ಲರೂ ಮಲ್ಲೂ ಮಾಡ್ತಾರೆ ಇದನ್ನ. ಇಲ್ಲಿ ನಾನು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾ ಇದ್ದೀನಿ. ಒಂದು ಬಾಣಲೆಗೆ ಸ್ವಲ್ಪ ಬೆಣ್ಣೆ ಮತ್ತು ಸ್ವಲ್ಪ ತುಪ್ಪ ಹಾಕೋತಾ ಇದ್ದೀನಿ. ಬರೀ ಬೆಣ್ಣೆನೇ ಹಾಕ್ಕೊಂಡ್ರೆ ಬೇಗ ಸೀಕೊಂಬಂದ್ಬಿಡುತ್ತೆ. ಈಗ ಕರಗಿದೆ ಇದು. ಈಗ ಇದರಲ್ಲಿ ನಾನು ಒಂದು ಕಪ್ನಷ್ಟು ಶಾವಿಗೆ ಹಾಕ್ಕೊಂಡು ಸ್ವಲ್ಪ ರೆಡ್ ಕಲರ್ ಬರೋ ತನಕ ಹುರ್ಕೋತೀನಿ. ಸಣ್ಣ ಉರಿನಲ್ಲೇ ಇರಬೇಕಿದು, ಇಲ್ಲಾಂದರೆ ಸೀದೋಗುತ್ತೆ. ಈ ಕಲರ್ ಬೇಕಂತ ಬರೆಸ್ಕೊಂಡು ಹುರ್ಕೊಂಡಿದ್ದೀನಿ. ಈ ಥರ ಲೈಟ್ ರೆಡ್ ಕಲರು. ಈಗ ಇದಕ್ಕೆ ನಾನು ಒಂದು ಕಪ್ನಷ್ಟು ಹಾಲು ಹಾಕ್ಕೊಂಡು ಇದನ್ನು ಬೇಯಿಸ್ಕೋತೀನಿ. ಈಗ ಇದಕ್ಕೇನೆ ನಾನು ಡ್ರೈ ಫ್ರೂಟ್ಸ್ ಹಾಕೋತಾ ಇದ್ದೀನಿ. ಇದನ್ನು ನಾನು ಹುರಿದಿಲ್ಲ. ನಿಮ್ಗೆ ಯಾವ ಡ್ರೈ ಫ್ರೂಟ್ಸ್ ಬೇಕೋ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ಈಗ ಸ್ವಲ್ಪ ಗಟ್ಟಿಯಾಗ್ತಾ ಬರ್ತಾ ಇದೆ, ಅದಕ್ಕೆ ಇನ್ನೊಂದು ಸ್ವಲ್ಪ ಹಾಲು ಹಾಕೋತಾ ಇದ್ದೀನಿ ನಾನು. ಈ ಪಾಯಸ ತುಂಬ ಕ್ರೀಮಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಮಾಡಿ ನೋಡಿ.
ಈಗ ಇದಕ್ಕೆ ನಾನು ಸ್ವಲ್ಪ ಕೇಸರಿ ಹಾಕೋತಾ ಇದ್ದೀನಿ. ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು, ಬಟ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ನೈವೇದ್ಯಕ್ಕೆ ಮಾಡೋಗಿದ್ರೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ಕೇಸರಿ ಹಾಕಿರೋದ್ರಿಂದ ಲೈಟಾಗಿ ಕಲರ್ ಬರುತ್ತೆ. ಈಗ ನೋಡಿ ಈ ಥರ ಕಲರು. ಇದಕ್ಕೆ ನಾನು ಸಕ್ಕರೆ ಹಾಕ್ತಾ ಇಲ್ಲ, ಅದ್ರ ಬದಲಾಗಿ ಅರ್ಧ ಕಪ್ನಷ್ಟು ಕಂಡೆನ್ಸ್ ಮಿಲ್ಕ್ ಹಾಕ್ತಾ ಇದ್ದೀನಿ. ಇದರಿಂದ ತುಂಬ ಕ್ರೀಮಿಯಾಗಿ ಮತ್ತು ಸ್ವಲ್ಪ ಗಟ್ಟಿಯಾಗಿ ಪಾಯಸ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಈಗ ಕೊನೆಯಲ್ಲಿ ಏಲಕ್ಕಿ ಪುಡಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ಕುದಿಸ್ಕೊಂಡ್ರೆ ಪಾಯಸ ರೆಡಿ ಆಯಿತು. ತುಂಬ ಚೆನ್ನಾಗಿರುತ್ತೆ, ತುಂಬ ಡಿಫ್ರೆಂಟ್ ಆಗೂ ಇರುತ್ತೆ. ಒಂದ್ಸಲ ಮಾಡಿ ನೋಡಿ. ಈಗ ಕುದೀತಾ ಇದೆ ಇದು. ನಿಮಗೆ ಇನ್ನೂ ಸ್ವಲ್ಪ ನೀರಾಗಬೇಕು ಅಂತಂದರೆ ಸ್ವಲ್ಪ ಹಾಲನ್ನ ಮಿಕ್ಸ್ ಮಾಡ್ಕೋಬೋದು. ಈಗ ನೆಕ್ಸ್ಟು ನಾನು ನಿಪ್ಪಟ್ಟು ಮಾಡ್ತಾ ಇದ್ದೀನಿ. ಅದಕ್ಕೆ ಒಂದು ಕಂಟೈನರ್ಗೆ 2 ಕಪ್ನಷ್ಟು ಅಕ್ಕಿ ಹಿಟ್ಟು ಹಾಕೋತಾ ಇದ್ದೀನಿ, 1/2 ಕಪ್ನಷ್ಟು ಮೈದಾ ಹಾಕೋತಾ ಇದ್ದೀನಿ, 1/4 ಕಪ್ನಷ್ಟು ರವೆ. ಈಗ ಸ್ವಲ್ಪ ಮಿಕ್ಸಿಗೆ ಈ ಕಡಲೆಕಾಯಿ ಬೀಜ ಮತ್ತು ಹುರುಗಡಲೆನ ಹಾಕ್ಕೊಂಡು ಪೂರ್ತಿ ನುಣ್ಣಗೆ ಬೇಡ, ಸ್ವಲ್ಪ ಸ್ವಲ್ಪ ಕೋರ್ಸಾಗಿ ಗ್ರೈಂಡ್ ಮಾಡ್ಕೋತೀನಿ. ಆಗಿದೆ, ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಅದಕ್ಕೆ 1 ಸ್ಪೂನಷ್ಟು ಎಳ್ಳು, ಎಷ್ಟು ಖಾರ ಬೇಕೋ ಅಷ್ಟು ಮೆಣಸಿನ್ಕಾಯಿ ಪುಡಿ, ಸ್ವಲ್ಪ ಇಂಗು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಈಗ 2-3 ಸ್ಪೂನ್ ಎಣ್ಣೆ ಕಾಯಿಸ್ಕೋತಾ ಇದ್ದೀನಿ, ಅದನ್ನು ಕೂಡ ಎಣ್ಣೆ ಹಿಟ್ಟಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಈ ಥರ ನೊರೆ ಬರಬೇಕು, ಆವಾಗಲೇ ಕ್ರಿಸ್ಪಾಗಿ ಬರುತ್ತೆ ನೀವು ಮಾಡೋ ನಿಪ್ಪಟ್ಟು. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಕೈಯಲ್ಲಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಸ್ಕೋಬೇಕು. ನೀವು ಒಟ್ಟಿಗೆ ಮಾಡೋಗಿದ್ರೆ ಒಟ್ಟಿಗೆ ಕಲಸ್ಕೋಬೋದು, ಇಲ್ಲ ಅಂದರೆ ಸ್ವಲ್ಪ ಸ್ವಲ್ಪ ಹಿಟ್ಟನ್ನೇ ಕಲಸ್ಕೊಂಡು ಮಾಡ್ಕೋಬೋದು. ಆಗಿದೆ. ಈಗ ಒಂದು ಪ್ಲಾಸ್ಟಿಕ್ ಪೇಪರ್ ತಗೊಂಡು, ಇಲ್ಲ ಪಾರ್ಚ್ಮೆಂಟ್ ಪೇಪರು, ಬಟರ್ ಪೇಪರ್, ಯಾವ ಪೇಪರ್ ತಗೋಬೋದು, ಒಂದು ಸ್ವಲ್ಪ ಹಿಟ್ಟು ತಗೊಂಡು ಎಣ್ಣೆ ಹಚ್ಕೊಂಡು ಕೈಯಲ್ಲೇ ತಟ್ಕೋಬೇಕು. ಹೀಗೆ ತುಂಬ ತೆಳುವು ಬೇಡ, ತುಂಬ ದಪ್ಪನೂ ಬೇಡ. ಒಂದೊಂದೇ ತಟ್ಕೊಂಡು ಈ ಥರ ಎಣ್ಣೆ ಕಾದಿರೋ ಎಣ್ಣೆಗೆ ಹಾಕ್ಕೋಬೇಕು. ಮೀಡಿಯಂ ಊರಿನಲ್ಲಿ ಬೇಯಿಸ್ಕೋಬೇಕು ಕ್ರಿಸ್ಪಾಗಿ ಬರೋ ತನಕ. ಬೇಗ ಆಗೋಗುತ್ತೆ ಇದು. ಹೀಗೆ ಒಂದು ಪೇಪರ್ ಟವಲ್ ಮೇಲೆ ಹಾಕ್ಕೊಂಡ್ರೆ ಎಕ್ಸಸ್ ಎಣ್ಣೆ ಎಲ್ಲ ಹೊರಟೋಗುತ್ತೆ. ಇದೊಂದ್ಸಲ ಮಾಡಿ ನೋಡಿ. ಈಗ ನೆಕ್ಸ್ಟು ನಾನು ಸೋರೆಕಾಯಿ ಪಾಯಸ ಮಾಡ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ, ತುಂಬ ಸಿಂಪಲ್ಲು ಕೂಡ.
ಒಂದು ಬಾಣಲೆಗೆ 2-3 ಸ್ಪೂನ್ ತುಪ್ಪ ಹಾಕ್ಕೊಡಿ. ಅದಕ್ಕೆ ನಾನು ತುರಿದಿರುವಂಥ ಸೋರೆಕಾಯಿ ಹಾಕ್ಕೊಂಡು ಬಾಡಿಸ್ಕೋತಾ ಇದ್ದೀನಿ. ಸೋರೆಕಾಯಿ ಏನು ವಾಸನೆ ಇರಲ್ಲ, ಆದರೂ ಬಾಡಿಸ್ಕೋತಾ ಇದ್ದೀನಿ ಸಾಫ್ಟ್ ಆಗೋ ತನಕ. ನೀರಿನಂಶ ಎಲ್ಲ ಕೊಟ್ಟೋಗುತ್ತೆ. ಈಗಾಗಿದೆ ನೋಡಿ, ಇದು ಆಲ್ಮೋಸ್ಟ್ ಬೆಂದೋಗಿದೆ. ಈಗ ಇದಕ್ಕೆ ನೀವು ಹಾಲು ಬೆರೆಸ್ಕೋಬೇಕು 1 ಕಪ್ನಷ್ಟು. ಅದರಲ್ಲಿ ಬೇಯಬೇಕು ಈಗ ಇದು. ಅಷ್ಟೊತ್ತಿಗೆ ಇಲ್ಲಿ ಒಂದು 10-12 ನೆನೆಸ್ಕೊಂಡಿರೋ ಬಾದಾಮಿ ಮತ್ತು ಏಲಕ್ಕಿ ಹಾಕ್ಕೊಂಡು ರುಬ್ಬೋತಾ ಇದ್ದೀನಿ. ಸಿಪ್ಪೆ ತೆಗೆದಿರೋವಂಥ ಬಾದಾಮಿ ನೋಡಿ, ಈಗಾಗಲೇ ಬೆಂದೋಗಿದೆ, ತುಂಬ ಬೇಗ ಆಗುತ್ತೆ. ಈಗ ನಾವು ರುಬ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡ್ಕೋಬೇಕು. ಹಾಗೆ ನಿಮ್ಗೆ ಯಾವ ಡ್ರೈ ಫ್ರೂಟ್ ಇಷ್ಟನೋ ಅದನ್ನು ಹಾಕ್ಕೋಬೇಕು. ನಾನು ಇಲ್ಲಿ ಹುರ್ಕೋತಾ ಇಲ್ಲ ಡ್ರೈ ಫ್ರೂಟ್ನ, ಹಾಗೆ ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿರುತ್ತೆ, ಅದರಲ್ಲೇ ಬೇಯುತ್ತೆ, ಸಾಫ್ಟಾಗಿ ಆಗಿರುತ್ತೆ. ಈಗ ಬೆಂದಿದೆ ಸೋರೆಕಾಯಿ, ಚೆನ್ನಾಗಿ ಬೆಂದಿದೆ. ಈಗ ನಾನು ಬಾದಾಮಿ ಮತ್ತು ದ್ರಾಕ್ಷಿ ಎಲ್ಲ ಹಾಕೋತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಸಕ್ಕರೆ ಹಾಕ್ಕೋಬೇಕು. ನೀವು ಎಷ್ಟು ಸಿಹಿ ಇಷ್ಟಪಡ್ತೀರಾ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಸಕ್ಕರೆ ಕರಗಿ ಎಲ್ಲ ಬ್ಲೆಂಡ್ ಆಗೋ ತನಕ ಸ್ವಲ್ಪ ಕುದಿಸ್ಕೋಬೇಕು. ಕುದೀತಾ ಇದೆ ಇದು ನೋಡಿ, ರೆಡಿ ಆಯಿತು. ತುಂಬ ಬೇಗ ರೆಡಿ ಆಗುತ್ತೆ. ಇದನ್ನು ಕೂಡ ನೀವು ಹಬ್ಬಕ್ಕೆ ಮಾಡ್ಬೋದು. ತುಂಬ ರುಚಿಯಾಗಿರುತ್ತೆ, ಒಂದ್ಸಲ ಮಾಡಿ ನೋಡಿ. ನೆಕ್ಸ್ಟು ಮುರುಕು ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ಅಕ್ಕಿ ಹಿಟ್ಟು ತಗೋತಾ ಇದ್ದೀನಿ 1 ದೊಡ್ಡ ಕಪ್ನಲ್ಲಿ. ಇದಾದಮೇಲೆ 1/4 ಕಪ್ನಷ್ಟು ಹುರುಗಡಲೆ ಪುಡಿ, ಇನ್ನು 1/4 ಕಪ್ನಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಒಂದೂವರೆ ಅಕ್ಕಿ ಹಿಟ್ಟು ಮತ್ತು 1/2 ಕಡಲೆ ಹಿಟ್ಟು ಮತ್ತು ಹುರುಗಡಲೆ ಪುಡಿ ಸ್ವಲ್ಪ ಹಿಂಗೆ ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ 1-2 ಸ್ಪೂನು ರೂಮ್ ಟೆಂಪ್ರೇಚರ್ ಬಂದಿರೋವಂಥ ಬೆಣ್ಣೆನ ಹಾಕ್ಕೋಬೇಕು. ಸ್ವಲ್ಪ ಹಿಟ್ಟಿಗೆ ಉಜ್ಜಿ ಉಜ್ಜಿ ಮಿಕ್ಸ್ ಮಾಡಿಕೊಂಡ್ರೆ ಎಲ್ಲ ಕಡೆಗೂ ಹರಡುತ್ತೆ. ಈ ಥರ ಮಾಡಿದಾಗ ನೋಡಿ ಶೇಪ್ ಬಂದರೆ ಬೆಣ್ಣೆ ಸಾಕಷ್ಟು ಸೇರಿದೆ ಅಂತ. ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಸ್ಕೋಬೇಕು. ನೀವು ಇದಕ್ಕೆ ಬೇಕಾದರೆ ಎಳ್ಳು ಹಾಕ್ಕೋಬೋದು, ಜೀರಿಗೆ ಹಾಕ್ಕೋಬೋದು. ಕಲಸ್ಕೊಂಡಾಗಿದೆ ಈಗ. ಈಗ ಈ ಥರ ಚಕ್ಲಿ ವರ್ಲ್ಡಲ್ಲಿ ಒಂದೇ ಒಂದು ತೂತು ಇರುತ್ತಲ್ಲ, ಅದನ್ನು ಆ ಥರ ಹಾಕ್ಕೊಂಡು ಹಿಟ್ಟನ್ನ ಫಿಲ್ ಮಾಡಿಕೊಂಡು ಮುರುಕು ಮಾಡ್ಕೋಬೋದು. ತುಂಬ ರುಚಿಯಾಗಿರುತ್ತೆ, ತುಂಬ ಕ್ರಿಸ್ಪಾಗಿ ಸಾಫ್ಟಾಗಿರುತ್ತೆ. ಈಗ ಕಾದಿದೆ ಎಣ್ಣೆ, ಅದಕ್ಕೆ ಡೈರೆಕ್ಟಾಗಿ ಈ ಥರ ಪ್ರೆಸ್ ಮಾಡ್ಕೋತಾ ಹೋಗೋದು. ತುಂಬ ಸುಲಭ. ಮೀಡಿಯಂ ಉರಿನಲ್ಲಿ ಬೇಯಿಸ್ಕೋಬೇಕು. ಆಗಿದೆ ಈಗ ಈ ಹಬ್ಬಕ್ಕೆ ಇದನ್ನೆಲ್ಲ ಮಾಡಿ ನೋಡಿ ಒಂದ್ಸಲ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮಸ್ಕಾರ.